ಖುಷಿ ಆಯ್ತು ತಾವೆಲ್ಲ ನಮ್ ಶೋಕ್ ಬಂದಿದ್ದು. ಸರ್, ನಿಮ್ ಫ್ಯಾಮಿಲಿನ ನೀವೇ ಪರಿಚಯ ಮಾಡ್ಕೊಡಿ ನಮ್ಗೆ. ಅವರು ನಮ್ ಬ್ರದರ್ ಇಲ್ಲ ಜಯಲಿಂಗೇಗೌಡ ಅಂತ. ಓಕೆ ಓಕೆ ರೈಟ್. ಪುಟ್ಟಸ್ವಾಮಿ ಗೌಡ ಅಂತ. ನಮಸ್ಕಾರ ಸ್ವಾಮಿ, ವೆಲ್ಕಮ್. ನಮ್ಮ ಅಕ್ಕ ಸುಶೀಲಮ್ಮ ಅಂತ. ನಮಸ್ಕಾರ. ನಮಸ್ಕಾರ. ಮಂಜುಳಾ ಅವರು ನಾನು ಓದಿದ್ದು ಬೆಂಗಳೂರಲ್ಲಿ. ಹೌದು. ಇವರು ಶುಭ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಇಲ್ಲ. ರೈಟ್. ನಮಸ್ಕಾರ, ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ನಮ್ ಡಾಕ್ಟರ್ ಬಾಲ್ಯದಲ್ಲಿ ಹೇಗಿದ್ರು? ಆಟಗಳಲ್ಲಿ ತುಂಬಾ ಚೆನ್ನಾಗಿದ್ದ. ಬುಗುರಿ ಆಟ ಜಾಸ್ತಿ. ಬುಗುರಿ ಆಟನಾ? ಚೆನ್ನಾಗಿ ಮಂಜುನಾಥ ಸ್ವಾಮಿ ಚೆನ್ನಾಗಿ ಅವನಿಗೆ ವರ ಕೊಟ್ಟ. ಸರಿ. ಎಲ್ಲ ಇದ್ದ ಬಸ ನಡೆಯಿತು. ರೈಟ್. ಎಸ್, ಓವರ್ ಟು ಯು. ತುಂಬಾ ತುಂಟಾಟ ಮಾಡ್ತಿತ್ತು, ಕಾಮೆಂಟ್ರಿ ಜಾಸ್ತಿ ಕೇಳ್ತಿತ್ತು. ನೀವೇ ಕಾಮೆಂಟ್ರಿ ಎಲ್ಲ ಹೇಳ್ತಿದ್ರಲ್ಲ ಸರ್. ಹೌದು. ಸುಮ್ನೆ ಮನೆಯಲ್ಲೇನೆ, ಯಾಕೆಂದ್ರೆ ನಾವು 7ನೇ ತರಗತಿ ತನಕ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ ನಾವು. ಸೊ ಅಲ್ಲಿ ಇಂಗ್ಲಿಷ್ ಇಲ್ಲ. ನಂತರ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂಗೆ ಸೇರ್ಕೊಂಡ್ವಿ. ಬಟ್ ಆವಾಗ್ಲೂ ಕೂಡ ಬಹುಶಃ ನನಗೆ ಇಂಗ್ಲಿಷು ಹೆಚ್ಚು ಕಲ್ಸಿದ್ದು ಕಾಮೆಂಟ್ರಿನೇ, ಕ್ರಿಕೆಟ್ ಕಾಮೆಂಟ್ರಿ. ಇಂಗ್ಲಿಷ್ ಕಲ್ತಿದ್ದೆ ಕಾಮೆಂಟ್ರಿಯಿಂದ. ಕಾಮೆಂಟ್ರಿಯಿಂದ ಆಯ್ತು. ಕಾಮೆಂಟ್ರಿ ತುಂಬಾ ಕೇಳ್ತಿತ್ತು. ಓದದ್ ಜಾಸ್ತಿ, ಪೂಜೆ ಮಾಡಿಬಿಟ್ಟು ಓದಕ್ ಕೂತ್ಕೊಳ್ಳೋನು. ತುಂಬಾ ಚೆನ್ನಾಗಿ ಓದನು, ಅಷ್ಟು ಬುದ್ಧಿವಂತ ನನ್ನ ತಮ್ಮ. ಇಂಥ ತಮ್ಮನ್ ಪಡೆಯಕ್ ನಮ್ಗ ಪುಣ್ಯ ಮಾಡಿದ್ವಿ. ನಾವು ನಮ್ಮನ್ ತುಂಬಾ ಪ್ರೀತಿಯಿಂದ ನೋಡ್ಕೊತದ. ಅವರು ನಾವು ಬೆಂಗಳೂರಲ್ಲಿ ಅಕ್ಕರ್ಮಲ್ಲೆ 3 ವರ್ಷ ಓದ್ತಾ ಇದ್ದು. ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಊರಲ್ಲಿ ಇದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ತುಂಬಾ ಫಸ್ಟ್ ಕ್ಲಾಸ್ ಅಲ್ಲಿ ಬರ್ತಿದ್ರು. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತೆ. ಒಳ್ಳೇದಾಗ್ಲಿ ಮೇಡಮ್. ನಮ್ಗೆ ನಮ್ಮ ಭಾವನರು ಅಂದ್ರೆ ತುಂಬಾ ಗೌರವ. ಬಡವರಿಗೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಯಾವಾಗ್ಲೂ ಚೆನ್ನಾಗಿ ಇರ್ಲಿ ಅಂತ ನಾನು ಬಯಸ್ತೀನಿ. ರೈಟ್. ಫಸ್ಟ್ ಟೈಮ್ ನಿಮ್ಮ ಅಣ್ಣ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ ಯಾವಾಗ ಅಂದ್ರೆ, ನಿಮ್ಗೆ ಗೊತ್ತಿರಲ್ಲ ಚಿಕ್ಕ ವಯಸ್ಸಲ್ಲಿ ಏನೋ ಆಟ ಆಡಿದಿರಿ, ಜೊತೆಗೆ ಏನೋ ತರಲೆ ಮಾಡಿರ್ತೀರಿ, ದಿಢೀರ್ ಒಂದಿನ ಪೇಪರ್ ನೋಡ್ತೀರಿ, ಅಯ್ಯೋ ಇಂಥ ಸಾಧಕ ನಮ್ಮ ತಮ್ಮ ಅಂತ ಅನ್ಸಿದ ಮೊಮೆಂಟ್ ಯಾವಾಗ ನಿಮ್ಗೇನ ನೆನಪಿದ್ಯಾ ಸರ್? ಅವ್ರಿಗೆ ಪ್ರಶಸ್ತಿಗಳು ಬಂದಾಗ, ಆಮೇಲೆ ಈ ಕೊರೋನಾ ಟೈಮಲ್ಲಿ ಅವ್ರು ಕೊಡ್ತಾ ಇದ್ದ ಟಿಪ್ಸ್ಗಳು, ಜನಗಳು ಕೊಡ್ತ ಸಂದೇಶ, ಇವೆಲ್ಲ ನೋಡಿದ್ರೆ ಅವರು ಒಳ್ಳೆಯ ಉದಯವಂತ ತಜ್ಞರು ಅನ್ನೋದು ಅನಿಸ್ತು. ನಾವು ಇಬ್ರು ಒಟ್ಟಿಗೆ ಬೆಳೆದವರು, ನಮ್ಮ ತಂದೆ ತಂಗಿಯ ಮಗ ಇವರು, ನಾವು ಒಟ್ಟಿಗೆ ಆಟ ಆಡಿ ಬೆಳೆದವರು. ಗೋಲಿ ಆಡ್ಬೇಕಾದ್ರೆ ಜೋಬ್ ತುಂಬಾ ಗೋಲಿ ಇರೋದು, ಬುಗುರಿ ಆಡಿದ್ರೆ ಬುಗುರಿಗೆಲ್ಲ ಬರೀ ಗುಣ ಬೀಳದೆ ಬೇರೆಯವ್ರ ಗುದ್ರಿ ಬುಗುರಿಗೆ, ಅಷ್ಟು ಪವರ್ಫುಲ್ ಆಗಿ ಆಟ ಆಡ್ತಾ ಇದ್ರು. ಸರ್, ನಿಮ್ಮ ಫೇವರೇಟ್ ಉದ್ರಿ ಹೇಳ್ತಿದ್ದಾಗ ನೋಡಿ ಎಷ್ಟು ಬೇಗ ನಮ್ಮ ರಿಸರ್ಚ್ ಟೀಮ್ ಅವ್ರು ಎಲ್ಲಿಂದ ನಾನು ತಂದ್ಬಿಟ್ಟಿದ್ದಾರೆ. ಉಪೇಂದ್ರ ಜೊತೆ ಲಾಸ್ಟ್ ಇಲ್ಲಿ ಆಡಿದ್ ನೆನಪು ಸರ್ ನನಗೆ, ಬುಗ್ರಿನ ಗೋಲಿನ. ಈಗ ಇಬ್ಬರಲ್ಲಿ ಇದ್ರ ನೀವು ನನ್ ಬುಗ್ರಿ ಹೊಡೆದಾಕ್ಬೇಕು ಅಥವಾ ನಾನ್ ನಿಮ್ದು ಹೊಡೆದಾಕ್ಬೇಕು ಸರ್? ಏನ್ ಬಿಡ್ಬೇಕಾ? ಹಾ, ನಿಮ್ದು ಯಾವ್ದು ಸರ್? ನಿಮ್ ಕಲರ್ ಯಾವ್ದು ತೋಳಿ? ಆಗುತ್ತಾ ನೋಡ್ತೀನಿ. ಆಗುತ್ತ ಸರ್? ಸರ್ ಅರೆ ವಾ. ಇವಾಗ ನೋಡಿ ಯಾವ ರೀತಿ ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದ್ರೆ. ಹೌದು ಸರ್. ಇವಾಗ ನಾವು ಬುಗುರಿ ಆಡ್ತಾ ಇದ್ವಿ ನೋಡಿ ಸರ್, ಉಲ್ಟಾ ಹೋಗ್ತಾ ಇದೆ ನಮ್ದು. ಅಲ್ಲ, ಗೋಲಿ ಆಡ್ತಾ ಇದ್ವಿ, ಬುಗುರಿ ಆಡ್ತಾ ಇದ್ವಿ, ನಂತರ ಚೌಕಾಬಾರ ಆಡ್ತಾ ಇದ್ವಿ. ಈಗ ಈ ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಏನಾಗಿದೆ, ಈ ಮೊಬೈಲ್ ಫೋನ್ ಆಗ್ಬಹುದು ಅಥವಾ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಆಗ್ಬಹುದು, ಇದರಿಂದ ಒಂಟಿತನ ಬಂದಿದೆ. ಒಂಟಿತನ ಬಂದಿದೆ, ಕರೆಕ್ಟ್. ಒಂಟಿತನ ಅಂದ್ರೆ ಒಬ್ಬರೇ ಇದಾರೆ ಅಂತ ಅಲ್ಲ, 10 ಜನ ಕೂತ್ಕೊಂಡಿದ್ರು ಹಿಂದೆ ಏನಾಗೋದು, ಒಬ್ರಿಗೊಬ್ರು ಮಾತಾಡೋರು, ಕುಶಲೋಪರಿ ಹಂಚಿಕೊಳ್ಳೋರು, ಏನಾಗಿದೆ ಈಗ 10 ಜನ ಕೂತಿದ್ರು ಅವರು ಇವ್ರ ಜೊತೆ ಮಾತಾಡಲ್ಲ, ಇವ್ರು ಅವ್ರ ಜೊತೆ ಮಾತಾಡಲ್ಲ. ಇವತ್ತು ಒಂಟಿತನ ಕೂಡ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಅದು ಒಂದು ಕಾರಣ ಅಂತ ಹೇಳ್ಬೇಕಾಗುತ್ತೆ. ಖಂಡಿತ ಸರ್. ಸರ್, ಬಹಳ ಒಳ್ಳೆ ಪಾಯಿಂಟ್ಸ್ ನೀವು ಹೇಳ್ತಿರೋದು, ಅಂದ್ರೆ ಒಂಟಿತನ ಜಾಸ್ತಿ ಆಗಿದೆ ಈಗ ಅಂತ ಹೇಳ್ತಾ ಇದ್ದೀರಾ. ಹೌದು ಹೌದು ಹೌದು. ಸೊ ನೋಡಿ, ಇವತ್ತೆಲ್ಲ ಹಿಂದೆ ಎಲ್ಲ ಏನಾಗಿತ್ತು, ಮದುವೆ ಸುಲಭ ಇತ್ತು, ಡೈವರ್ಸ್ ಬಹಳ ಕಷ್ಟ ಇತ್ತು. ಇವತ್ತೇನಾಗಿದೆ, ಮದುವೆ ಕಷ್ಟ ಆಗಿದೆ, ಡೈವರ್ಸ್ ಸುಲಭ ಆಗಿದೆ ಅನ್ಸ್ತಾ ಇದೆ ನಮಗೆ. ಸೊ ಈ ರೀತಿ ಇವೆಲ್ಲ ಕಾರಣ. ರೈಟ್. ಎಲ್ಲ ಬದಲಾಗಿದೆ. ಬಟ್ ಆ ದಿನದಲ್ಲಿ ನಿಮ್ಮ ಅಪ್ಪಾಜಿ ಒಬ್ರು ನಮ್ ಜೊತೆ ಇವತ್ತು ಇಲ್ಲ, ಅವ್ರ ನೆನಪುಗಳೇನು, ಅವರಿಂದ ಏನೇನ್ ಕಲ್ತಿರಿ, ಅವರಿಂದ ಕಲ್ತಿದ್ ಏನ್ ಸಹಾಯ ಆಯ್ತು ನಿಮಗೆ ಈಗ ಒಬ್ಬ ಡಾಕ್ಟರ್ ಆಗಿ? ಇಲ್ಲ, ನಮ್ಮ ತಂದೆ ಬಹಳ ಶ್ರಮಜೀವಿ,
ಈಗ ನಮಗೆ ಗದ್ದೆ ಇತ್ತು, ತೋಟ ಇತ್ತು. ಸೊ ಅವರು ಬೇರೆ ಆಳುಗಳ ಜೊತೆ, ಅವರು ಅವ್ರ ಜೊತೆ ಕೆಲಸ ಮಾಡೋರು, ಅವರು ಯಾವಾಗಲೂ ಏನು ಹೇಳ್ತಾ ಇದ್ರು, ನಾವು ಹೆಚ್ಚಾಗಿ ಕೆಲಸ ಮಾಡಬೇಕು. ಬಹಳ ಬಹುಶಃ ನಮ್ಮ ತಂದೆ ಅವರ ಶ್ರಮ ನನ್ನ ಪ್ರಗತಿಗೆ, ನನ್ನ ಈ ಭವಿಷ್ಯಕ್ಕೆ ಬಹಳ ನಾಂದಿಯಾಗಿದೆ. ಇನ್ನೊಂದು ಏನು ಹೇಳೋರು ಅಂದರೆ, ನಾವು ಯಾರ ಜೊತೆನೂ ಜಗಳಾಡಬಾರ್ದು. ಅವರು ಇವನ್ ಒಬ್ಬ ಮನೆಯಲ್ಲಿ ಇದು ಕೆಲಸ ಮಾಡತಕ್ಕಂಥ ಈ ಸರ್ವೆಂಟ್ಸ್ನೂ ಬಹುವಚನದಲ್ಲಿ ಮಾತಾಡ್ಸೋರು, ಅವರು ನೀವು ಅಂತ ಮಾತಾಡ್ಸೋರು, ಲೆಕ್ಕದಲ್ಲಿ ಬಹಳ ಪರಿಣಿತರು ಅವರು. ಸೊ ನಾನು ಎಷ್ಟೋ ಸರಿ ರಜದಲ್ಲಿ ಅವ್ರ ತೊಡೆ ಮೇಲೆ ಕೂತ್ಕೊಂಡು ನಾನು ಇದು ಮಾಡುವಾಗ ಕೆಲವು ಮಗ್ಗಿ ಹೇಳಪ್ಪ ಅಂತ ಹೇಳೋರು, ಅಥವಾ ಕಾಗುಣ್ತ ಹೇಳಪ್ಪ ಅಂತ ಹೇಳೋರು. ಸೊ ಅವರು ಕೇವಲ ತಂದೆ ಆಗಿರಲ್ಲ, ನನ್ನ ಗುರುಗಳು ಆಗಿದ್ರು ಅಂತ ಹೇಳಬೇಕಾಗತ್ತೆ. ಸೊ ಈ ರೀತಿ ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನೋದನ್ನ ನಾನು ಕಲಿತೆ. ಇಲ್ಲ, ಬಹಳ ಸೊಸೈಟಿ ನೀವು ಹೇಳಿದ್ ಅಂದ್ರೆ, ಒಂದ್ಸಲ ಜ್ವರ ಬರುತ್ತೆ, 5 ಕಿಲೋಮೀಟರ್ ದೂರದಲ್ಲಿ ಆಸ್ಪತ್ರೆ ಇದೆ, ಬಸ್ ಇಲ್ಲ, ಯಾವ ವಾಹನನಿಲ್ಲ, ಅವ್ರ ಹೆಗಲ್ ಮೇಲೆ ನಿಮ್ಮನ್ನು ಹೊತ್ಕೊಂಡು ಅಲ್ಲರಿಗೆ ಹೋಗಿದ್ರು ಅಂತ ಹೇಳಿದ್ ಬಹಳ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ, ಯಾವಾಗ್ಲೂ ಅವರು ಹೇಳರು, ನಾವು ಯಾರ ಜೊತೆನೂ ಜಗಳ ಮಾಡಬಾರ್ದು. ಸೊ ಏನಾದರೂ ಈ ಬೀದಿಲಿ ಜಗಳ ಆಗ್ತಾ ಇದ್ರೆ ನಾವು ಆ ಬೀದಿಲಿ ಹೋಗ್ಬಾರ್ದು, ಇಂದು ಬೀದಿಲಿ ಹೋಗಿ ಮನೆ ಸೇರ್ಕೊಳ್ಳೋಣ. ಸೊ ಆ ತರ ಕರೆಕ್ಟ್, ಜಗಳ ಆಗುತ್ತೆ ಅಂತ ಗೊತ್ತಾದಾಗ ಅದನ್ನೇ ಅವಾಯ್ಡ್ ಮಾಡ್ಬಿಡಿ, ಆ ಏರಿಯಾನೇ ಅವಾಯ್ಡ್ ಮಾಡಿ ಅಂತ ಅಪ್ಪ ಹೇಳಿದ್ದಾರೆ. ಎಸ್ ಹೇಳಿ ಮ್ಯಾಮ್. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಭಾವನವ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೇ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಮ್ಮ ಮನೆಯ ಒಂದು ಅಪರೂಪವಾದ, ಅಮೂಲ್ಯವಾದ ಒಂದು ಮಾಣಿಕ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಭಾವನವರ ರೂಪದಲ್ಲಿ ನಮ್ಮ ತಂದೆಯವ್ರನ್ನ ಕಾಣ್ತಾ ಇರುವಂಥದ್ದು ಅದೇ ಗೊತ್ತಾಯ್ತು. ನಿಮ್ಮನ್ನ ನಾದಿನಿ ತರ ನೋಡ್ತಿಲ್ಲ, ಮಗಳ ತರನೇ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ. ಸೋ ಸ್ವೀಟ್, ಬನ್ನಿ ಕೂತ್ಕೊಳ್ಳಿ. ರೈಟ್ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡ್ತಾ ಇದೀವಿ, ನಿಮ್ಮ ಶಾಲೆಯ ಬಗ್ಗೆ ಒಂದು ವಿಡಿಯೋ ಇದೆ, ನೋಡೋಣ. ಚೆನ್ನಾಗಿದ್ದೀರಾ? ನೀವು ನಾವು ಓದಿದ ಜೊತೆ ಸ್ಕೂಲಲ್ಲಿ ನಾವು ಈಗ ಕೂತಿದ್ದೀವಿ. ಮಂಜಣ್ಣ, ನಾವು ನೀವೆಲ್ಲ ಇಲ್ಲಿ ನಮ್ಮ ಸ್ಕೂಲಲ್ಲಿ ಓದಿದ್ರು ಒಂದೇ ಊರಲ್ಲಿ, ನೀವು ನಾವು ಎಲ್ಲ ಮುಂದ್ಗಡೆ ಮನೇಲಿ ಕೂತ್ಕೊತಾ ಇದ್ದೋ. ನಾವು ಚಡ್ಡಿ ಹಾಕಿ ಬರ್ತದೋ, ಒಂದ್ ಕಡೆ ಬ್ಯಾಡ ಹಾಕಿ ಬರ್ತದೋ, ಅವಾಗ ಒಂದ್ ಕಾಲ ಆಯ್ತು, ಇವಾಗ ಒಂದ್ ಕಾಲ ಆಗಿದೆ. ಈಗೆಲ್ಲ ನಮಗೆ ಭಾರಿ ಕಷ್ಟದಿಂದ ನೀವು ಸುಖವಾಗಿ ನಮ್ಗೆಲ್ಲರಿಗೂ ಹೆಸರು ತಂದಿದ್ರಿ ನಮ್ಮವರಿಗೆ. ನಾವು 7ನೇ ಕ್ಲಾಸ್ನಲ್ಲಿ ಪಬ್ಲಿಕ್ ಬತ್ತು, ಅದರಲ್ಲಿ ನೀವು ಪಾಸ್ ಆಗ್ಬಿಟ್ರಿ, ನಾನು ಒಂದು 3-4 ನಂಬರ್ ಅಲ್ಲಿ ಫೇಲ್ ಆಗ್ಬಿಟ್ಟು. ಓದ್ಬೇಕಾದ್ರೆ ಅವ್ರ ಸ್ಕೂಲಲ್ಲಿ ಅವರೇ ಫಸ್ಟ್ ಚೆನ್ನಾಗಿ ಓದ್ತಾ ಇರ್ತೀವಿ, ತಮಾಷೆ ಮಾಡ್ಕೊಂಡು ನಗಾಡೋರು. ಹಲೋ ಡಾಕ್ಟರ್ ಮಂಜುನಾಥ್, ನಿಮಗೆ ನೆನಪಿರಬಹುದು 1970 ನೀವು ನಮ್ಮ ಶಾಲೆಗೆ 8ನೇ ತರಗತಿ ಪ್ರವೇಶಕ್ಕಾಗಿ ಬಂದಾಗ ನಿಮ್ಮನ್ನು ನೋಡಿದ್ದು. ಎಳೆಯ ಮನಸ್ಸು, ಎಳೆಯ ವಯಸ್ಸು, ಮುಗ್ಧತೆ ಅಷ್ಟು ತುಂಬಿದ ನಿಮ್ಮ ಮನಸ್ಸಿನಲ್ಲಿ ಆ ಮುಖ ಪರಿಚಯ ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟದಾಗಿದೆ. ಲಕ್ಷಾಂತರ ಬಡ ಜನರಿಗೆ ನಿಮ್ಮ ಸೇವೆ ಏನು ಸಿಗ್ತಿದೆ ಅದು ಮತ್ತಷ್ಟು ಮುಂದುವರಿಲಿ, ಹೆಚ್ಚು ಜನಕ್ಕೆ ಇದು ಅವಕಾಶ ಆಗಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನಮಸ್ಕಾರ. ಎಸ್ ಸರ್, ನೀವು ಓದಂತ ಸ್ಕೂಲು, ನಿಮ್ಮ ಸ್ಕೂಲ್ ಫ್ರೆಂಡ್ಸ್. 7ನೇ ತರಗತಿ ತನಕ ನಮ್ಮ ಊರು ಚೋಳೇನಹಳ್ಳಿನಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅವಾಗ ಎಷ್ಟು ಚೆನ್ನಾಗಿತ್ತು ಅಂದ್ರೆ, 1ನೇ ಕ್ಲಾಸ್ಗೆ ಒಂದು ಪುಸ್ತಕ, 2ನೇ ಕ್ಲಾಸ್ಗೆ 2 ಪುಸ್ತಕ, 3ನೇ ಕ್ಲಾಸ್ಗೆ 3 ಪುಸ್ತಕ, 4ನೇ ಕ್ಲಾಸ್ಗೆ 4 ಪುಸ್ತಕ, ಈ ಥರ ಅಂತಂತವಾಗಿತ್ತು. ಬಹುಶಃ ಆ ಸಿಸ್ಟಮು ಬರಬೇಕು ಅನಿಸುತ್ತೆ ನನಗೇನು, ಯಾಕೆಂದರೆ ಇವತ್ತು ಏನಾಗಿದೆ, 1ನೇ ತರಗತಿಯಲ್ಲ, LKG UKG ಮಕ್ಕಳು ಇವತ್ತು ಕನ್ಸಲ್ಲಿ ಹೋಮ್ವರ್ಕು ಅಂತ ಹೇಳ್ತಾ ಇದ್ದಾವೆ.